ನಮ್ಮಡಿ ಬೋತ್ ಸಲ್ಲಿಂಗ್ ಸಾ ದರ್ಶನ್ ರವರ ರಾಬರ್ಟ್ ಸಿನಿಮಾ ಈಗ ರಿಲೀಸ್ ಗೂ ಮೊದಲೇ ಸ್ಯಾಂಡಲ್ವುಡ್ ನಲ್ಲಿ ಹಿಂದೆಂದು ಮಾಡಿರದ ಹೊಸ ದಾಖಲೆಯನ್ನ ಮಾಡಿದ್ದು ಹಳೆ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡಿ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡುವುದಷ್ಟೇ ಅಲ್ಲದೆ ತೆಲುಗು ಇಂಡಸ್ಟ್ರಿಯಲ್ಲೂ ಹೊಸ ದಾಖಲೆಯನ್ನ ಬರೆದಿದೆ ಹಾಗಾದ್ರೆ ಡಿ ಬಾಸ್ ಅವರು ರಾಬರ್ಟ್ ಸಿನಿಮಾಗೆ ತೆಗೆದುಕೊಂಡ ಸಂಭಾವನೆ ಎಷ್ಟು ರಾಬರ್ಟ್ ಸಿನಿಮಾ ಯಾವೆಲ್ಲ ದಾಖಲೆಗಳನ್ನ ಉಡೀಸ್ ಮಾಡಿದೆ ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನು ನಾವು ಕೊಡ್ತೀವಿ ಅದಕ್ಕೂ ಮುಂಚೆ ನೀವು ಪಕ್ಕ ಡಿ ಬಾಸ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋನಗೆ ಲೈಕ್ ಮಾಡಿ ಮತ್ತು ದರ್ಶನ್ ಸುದೀಪ್ ಯಶ್ ಪುನೀತ್ ಧ್ರುವ ಸರ್ಜಾ ಸೇರಿದಂತೆ ಸ್ಯಾಂಡಲ್ವುಡ್ ನ ಎಲ್ಲಾ ಸ್ಟಾರ್ ಗಳ ಹೆಚ್ ಡಿ ವಾಲ್ ಪೇಪರ್ ಗಳನ್ನ ಫ್ರೀಯಾಗಿ ಪಡೆಯಿರಿ ಈಗಲೇ ಪ್ಲೇ ಸ್ಟೋರ್ ನಲ್ಲಿ ಡಿ ಬಾಸ್ ವಾಲ್ ಪೇಪರ್ ಅಪ್ಲಿಕೇಶನ್ ಅನ್ನ ಫ್ರೀಯಾಗಿ ಡೌನ್ಲೋಡ್ ಮಾಡಿ ಈ ವಿಡಿಯೋದ ಪ್ರಾಯೋಜಕರು S23 ಡಿಸ್ಕ್ರಿಪ್ಷನ್ ಅಲ್ಲಿ ಇರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ 25 ರೂಪಾಯಿಯಿಂದ ಗೇಮ್ ಸ್ಟಾರ್ಟ್ ಮಾಡಿ 50 ಲಕ್ಷ ಗೆಲ್ಲಿ ಹೌದು ನಮ್ಮ ಡಿ ಬಾಸ್ ಅವರ ರಾಬರ್ಟ್ ಸಿನಿಮಾದ ಟೀಸರ್ ಮತ್ತು ಸಾಂಗ್ ಗಳು ರಿಲೀಸ್ ಆಗಿ ಯೂಟ್ಯೂಬ್ ನಲ್ಲಿ ಹವಾ ಎಬ್ಬಿಸುತ್ತಿದೆ ಇನ್ನು ಮೊನ್ನೆ ರಿಲೀಸ್ ಆದ ಸಾಂಗ್ ಕೇವಲ 5 ನಿಮಿಷಗಳಲ್ಲೇ 1 ಲಕ್ಷ ವೀಕ್ಷಣೆ 1 ಗಂಟೆಯಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ವೀಕ್ಷಣೆಗೊಂಡಿದ್ದಷ್ಟೇ ಅಲ್ಲದೆ ಸ್ಯಾಂಡಲ್ವುಡ್ ನಲ್ಲಿ ಯಾವ ಸ್ಟಾರ್ ನಟನು ಮಾಡಿರದ ದಾಖಲೆಯನ್ನ ಮಾಡಿರುವ ಡಿ ಬಾಸ್ ಅವರು ಅತ್ಯಂತ ವೇಗವಾಗಿ 1 ಮಿಲಿಯನ್ ವೀಕ್ಷಣೆ ಮತ್ತು 1,50,000 ಲೈಕ್ಸ್ ಗಳನ್ನ ಈ ಹಾಡು ಪಡೆದುಕೊಂಡಿದೆ ಇನ್ನು ಇದನ್ನೆಲ್ಲ ನೋಡುತ್ತಿರುವ ಟಾಲಿವುಡ್ ಮಂದಿ ರಾಬರ್ಟ್ ಸಿನಿಮಾದ ಟಾಲಿವುಡ್ ರೈಟ್ಸ್ ಅತ್ಯಂತ ಹೆಚ್ಚು ಮೊತ್ತಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಹೌದು ರಾಬರ್ಟ್ ಸಿನಿಮಾದ ಡಿಜಿಟಲ್ ರೈಟ್ಸ್ 25 ಕೋಟಿಗೆ ಮಾರಾಟವಾಗಿದೆ ಇನ್ನು ಸ್ಯಾಟಲೈಟ್ ರೈಟ್ಸ್ 30 ಕೋಟಿಗೆ ಮಾರಾಟವಾಗಿದ್ದು ಆಡಿಯೋ ಹಕ್ಕನ್ನ ಆನಂದ್ ಆಡಿಯೋ ಕಂಪನಿ 5 ಕೋಟಿಗೆ ಕೊಂಡುಕೊಂಡಿದೆ ಇದಿಷ್ಟಕ್ಕೆ ರಿಲೀಸ್ ಗೂ ಮೊದಲೇ ರಾಬರ್ಟ್ ಸಿನಿಮಾ ಬರೋಬ್ಬರಿ 60 ಕೋಟಿಗಿಂತ ಹೆಚ್ಚು ಬಿಸ್ನೆಸ್ ಮಾಡಿದೆ ಇನ್ನು ಡಿ ಬಾಸ್ ಅವರ ಈ ಸಿನಿಮಾ ಕನ್ನಡ ಮತ್ತು ತೆಲುಗಿನಲ್ಲಿ ರಿಲೀಸ್ ಆಗುತ್ತಿದ್ದು ಟಾಲಿವುಡ್ ರೈಟ್ಸ್ 10-15 ಕೋಟಿಗೆ ಬೇಡಿಕೆ ಇಟ್ಟಿದ್ದಾರೆ ಇನ್ನು ಮಾಹಿತಿಯ ಪ್ರಕಾರ ಡಿ ಬಾಸ್ ಅವರ ರಾಬರ್ಟ್ ಸಿನಿಮಾ ರಿಲೀಸ್ ಗೂ ಮೊದಲೇ ಡಿಜಿಟಲ್ ರೈಟ್ಸ್ ಸ್ಯಾಟಲೈಟ್ ರೈಟ್ಸ್ ಆಡಿಯೋ ರೈಟ್ಸ್ ಮತ್ತು ಟಾಲಿವುಡ್ ರೈಟ್ಸ್ ಕೂಡ ಸೇರಿ 67-68 ಕೋಟಿ ಬಿಸ್ನೆಸ್ ಅನ್ನ ಮಾಡಿದೆ ಇನ್ನು ಇದುವರೆಗೂ ಸ್ಯಾಂಡಲ್ವುಡ್ ನಲ್ಲಿ ಯಾವ ಸ್ಟಾರ್ ನಟರ ಸಿನಿಮಾ ಕೂಡ ರಿಲೀಸ್ ಗೂ ಮೊದಲೇ 60 ಕೋಟಿಯನ್ನ ದಾಟಿಲ್ಲ ಇನ್ನು ನಿರ್ದೇಶಕ ತರುಣ್ ಸುಧೀರ್ ಅವರ ಮೇಕಿಂಗ್ ಟಾಲಿವುಡ್ ಮಂದಿಗೂ ತುಂಬಾ ಇಷ್ಟವಾಗಿದೆ ಇನ್ನು ಆಂಧ್ರದ ಡಿ ಬಾಸ್ ಅಭಿಮಾನಿಗಳು ಈಗಾಗಲೇ ರಾಬರ್ಟ್ ಸಿನಿಮಾದ ಪ್ರಮೋಷನ್ ಅನ್ನ ಸ್ಟಾರ್ಟ್ ಮಾಡಿದ್ದು ರಿಲೀಸ್ ಆದ ನಂತರ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ತೆಲುಗಿನಲ್ಲೂ ಕೂಡ ರಾಬರ್ಟ್ ಹಿಟ್ ಆಗುವ ಚಾನ್ಸಸ್ ಇದೆ ಇನ್ನು ಕೇವಲ 1 ಹಾಡಿನ ಚಿತ್ರೀಕರಣ ಮಾತ್ರ ಬಾಕಿ ಉಳಿಸಿಕೊಂಡಿರುವ ಚಿತ್ರತಂಡ ಕೊರೋನಾ ವೈರಸ್ ನಿಂದ ಫಾರಿನ್ ಗೆ ಹೋಗಲು ಆಗಿಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲಾ ಕೆಲಸಗಳನ್ನ ಮುಗಿಸಿ ಸೆನ್ಸಾರ್ ಮಂಡಳಿಗೆ ಫಸ್ಟ್ ಕಾಪಿಯನ್ನ ಕಳಿಸಲು ಈಗಾಗಲೇ ಚಿತ್ರತಂಡ ರೆಡಿ ಆಗಿದೆ ಈಗಾಗಲೇ April 9 or 10 ರಾಬರ್ಟ್ ಸಿನಿಮಾದ ರಿಲೀಸ್ ಡೇಟ್ ಕೂಡ ಫಿಕ್ಸ್ ಆಗಿದ್ದು ಅಭಿಮಾನಿಗಳಂತೂ ಕಾತುರದಿಂದ ಕಾಯುತ್ತಿದ್ದಾರೆ ಇನ್ನು ದರ್ಶನ್ ಅವರ ಕುರುಕ್ಷೇತ್ರ ಸಿನಿಮಾದ ನಂತರ ಎಲ್ಲಾ ಲ್ಯಾಂಗ್ವೇಜ್ ನಲ್ಲೂ ಡಿ ಬಾಸ್ ಅವರ ಮಾರ್ಕೆಟ್ ವ್ಯಾಲ್ಯೂ ಹೆಚ್ಚಾಗಿದೆ ಹೀಗಾಗಿ ಮಾಹಿತಿಯ ಪ್ರಕಾರ ರಾಬರ್ಟ್ ಸಿನಿಮಾಗೆ 10-12 ಕೋಟಿ ಸಂಭಾವನೆಯನ್ನ ಪಡೆದು ಸ್ಯಾಂಡಲ್ವುಡ್ ನಲ್ಲೇ ಅತ್ಯಂತ ಹೆಚ್ಚು ಸಂಭಾವನೆ ಪಡೆಯುವ ನಟರ ಲಿಸ್ಟ್ ನಲ್ಲಿ ಟಾಪ್ ಸ್ಥಾನದಲ್ಲಿ ಇದ್ದಾರೆ ಇನ್ನು ರಿಲೀಸ್ ಆದ ಹಾಡನ್ನ ಹೊರತುಪಡಿಸಿ 3-4 ಹಾಡುಗಳು ರಾಬರ್ಟ್ ಸಿನಿಮಾದಲ್ಲಿ ಇದ್ದು ವಾರಕ್ಕೆ 1 ಸಾಂಗ್ ಗಳನ್ನ ರಿಲೀಸ್ ಮಾಡಿ ತದನಂತರ ಟ್ರೇಲರ್ ರಿಲೀಸ್ ಮಾಡಲು ಈಗಾಗಲೇ ಚಿತ್ರತಂಡ ಯೋಜನೆಯನ್ನ ಹಾಕಿಕೊಂಡಿದೆ ಇನ್ನು ರಾಬರ್ಟ್ ಸಿನಿಮಾದ ರೆಕಾರ್ಡ್ಸ್ ಬಗ್ಗೆ ನೀವು ಏನ್ ಹೇಳ್ತೀರಾ ದರ್ಶನ್ ಅವರ ಲುಕ್ ಹೇಗಿದೆ ಮತ್ತು ನೀವು ಯಾವ ಸಿನಿಮಾಗಾಗಿ ಕಾಯುತ್ತಿದ್ದೀರಾ ಎಂದು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನು ನೀವು ಪಕ್ಕ ಡಿ ಬಾಸ್ ಅಭಿಮಾನ ಇದ್ರೆ ಇವರನ್ನ ಲೈಕ್ ಮಾಡಿ ಮತ್ತು ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋದ ಪ್ರಾಯೋಜಕರು S23 ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ 25 ರೂಪಾಯಿಯಿಂದ ಗೇಮ್ ಸ್ಟಾರ್ಟ್ ಮಾಡಿ 50 ಲಕ್ಷ ಗೆಲ್ಲಿ